ಶ್ರೀರಾಮ ಸಮರ್ಥ 116. ಸಂತರ ಅಂತಃಕರಣದಲ್ಲಿ ಭಯದ ಸಂಕಲ್ಪವಿಲ್ಲದ್ದರಿಂದ ಹುಲಿ, ಸಿಂಹ, ಸರ್ಪ ಮುಂತಾದವುಗಳು ಅವರಿಗೆ ತೊಂದರೆ ಕೊಡುವುದಿಲ್ಲ. ಅತ್ಯಂತ ಹಿಂಸರ್ಪಶುವಾದ ಹುಲಿಯ ಕಡೆಗೂ ಕೂಡ ನಿರ್ಭಯತೆಯಿಂದ ನೋಡುತ್ತಿದ್ದರೆ ಅದು ಮೈಮೇಲೆ ಬರುವುದಿಲ್ಲ. ಅಲ್ಲದೆ ಅದರ ಮೇಲೆ ಸಾಧುವಿನ ಶುದ್ಧ ಅಂತಃಕರಣದ ಪರಿಣಾಮವೂ ಕೂಡ ಆಗಿಯೇ ಆಗುತ್ತದೆ. 117. ಕೇವಲ ಸಂತರಿಗೆ ವೇದಗಳ ನಿಜವಾದ ಅರ್ಥ ತಿಳಿದಿರುತ್ತದೆ. ಅವರು ನಮಗೆ ಅದರ ಅರ್ಥವನ್ನು ಹೇಳಿದರೆಂಬುದು ನಮ್ಮ ಮೇಲೆ ಅವರು ಮಾಡಿದ ಮಹದುಪಕಾರವಾಗಿರುತ್ತದೆ. ನಾವು ಸ್ವತಂತ್ರವಾಗಿ ವೇದ ಓದಿ ಅರ್ಥ ಹಚ್ಚುವ ಪ್ರಯತ್ನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಕೇವಲ ಸಂತರು ನಮಗೆ ಹೇಳಿದಂತೆ ನಾವು ನಡೆಯಬೇಕು. ಅಂದರೆ ನಮ್ಮ ಕಾರ್ಯವು ನಿಶ್ಚಿತವಾಗಿ ಆಗುತ್ತದೆ. 118. ಒಮ್ಮೆ ಶ್ರೀ ಮಹಾರಾಜರ ಕಡೆಗೆ ಒಬ್ಬ ಪಂಡಿತನು ಬಂದನು. ಅವನು ತುಕಾರಾಮ್ ಗಾಥಾದ ಅಭ್ಯಾಸವನ್ನು ಚೆನ್ನಾಗಿ ಮಾಡಿದ್ದನು. ಅವನು ಶ್ರೀ ಮಹಾರಾಜರಿಗೆ, ಶ್ರೀ ತುಕಾರಾಮರ ಗಾಥಾದಲ್ಲಿ ಎಲ್ಲ ಕಡೆಗೆ ವೇದಾಂತ ತುಂಬಿರುತ್ತದೆ. ಅವರ ಒಂದು ಅಭಂಗವು ನೋಡಿದೆನು ಪುರಾಣಗಳನ್ನು, ಹುಡುಕಾಡಿದೆನು ದರ್ಶನಗಳನ್ನು ಎಂದು ಇರುತ್ತದೆ. ಇದರ ಅರ್ಥವೇನೆಂದು ತಿಳಿಯಬೇಕು ಎಂದು ಕೇಳಿದನು. ಅದಕ್ಕೆ ಶ್ರೀ ಮಹಾರಾಜರು, ಕಳೆದ ಜನ್ಮದಲ್ಲಿ ಶ್ರೀ ತುಕಾರಾಮ್ ಮಹಾರಾಜರು ಅದನ್ನು ಮಾಡಿರಬಹುದು ಎಂಬುದರಲ್ಲಿ ಸಂಶಯವಿಲ್ಲ. ಆದರೂ ಸಂತರ ಜ್ಞಾನವೇ ಹೇಗಿರುತ್ತದೆ ಎಂದರೆ ಅವರಿಗೆ ವೇದಾಂತದ ಮರ್ಮವು ತಾನಾಗಿಯೇ ತಿಳಿಯುತ್ತದೆ. ಇಂಥದೊಂದು ಪುಸ್ತಕವನ್ನು ಯಾರು ಬರೆದಿರುತ್ತಾರೆ, ಯಾವಾಗ ಬರೆದಿರುತ್ತಾರೆ, ಅದರ ಇಂಥ ಪುಟದಲ್ಲಿ ಏನು ಇರುತ್ತದೆ ಎಂಬ ಸಂಗತಿಗಳನ್ನು ಸಂತರಿಗೆ ಹೇಳಲಿಕ್ಕಾಗುವುದಿಲ್ಲ. ಆದರೆ ಆ ವಿಷಯಗಳ ಮರ್ಮವು ಮಾತ್ರ ಸಂತರಿಗೆ ತಿಳಿದಿರುತ್ತದೆ. 119. ಸಂತರು ಗ್ರಂಥಗಳನ್ನು ಬರೆದ ಕಾರಣವೇನೆಂದರೆ, ಬುದ್ಧಿಯಿಂದ ನಿಶ್ಚಿತಪಡಿಸಿಕೊಂಡು ಪರಮಾರ್ಥವನ್ನು ಮಾಡಬೇಕೆನ್ನುವವರಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ಗ್ರಂಥ ಬರೆದಿರುತ್ತಾರೆ. ಆದರೆ ಸಂತರ ಗ್ರಂಥಗಳನ್ನು ಓದಿ ತಾವು ಏನು ಮಾಡಬೇಕೆಂಬುದನ್ನು ಶೋಧಿಸಿ ತೆಗೆಯುವ ಜನರು ಬಹಳ ಕಡಿಮೆ ಇರುತ್ತಾರೆ. ಅದಕ್ಕಿಂತಲೂ ಆ ಗ್ರಂಥವನ್ನು ಓದಿ ಅವುಗಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಳ್ಳುವ ಜನರು ಹೆಚ್ಚಿಗೆ ಇರುತ್ತಾರೆ. ದೊಡ್ಡ ಸಂತರ ಗ್ರಂಥವೆಂದು ಕೇವಲ ಓದುವ ಜನರು ಅದಕ್ಕಿಂತಲೂ ಹೆಚ್ಚಿಗೆ ಇರುತ್ತಾರೆ. ಆದರೆ ಆ ಗ್ರಂಥವನ್ನು ಓದದೇ ಇರುವ ಜನರು ಇನ್ನೂ ಹೆಚ್ಚಿಗೆ ಇರುತ್ತಾರೆ. 120. ನಾವು ಯಾವ ಸಂತರ ಗ್ರಂಥಗಳನ್ನು ಓದುತ್ತೇವೆಯೋ ಅದು ಅವರ ಕೃಪೆಯ ಹೊರತಾಗಿ ಸರಿಯಾಗಿ ತಿಳಿಯುವುದೇ ಇಲ್ಲ. ಆದರೆ ನಮ್ಮ ಮೇಲೆ ಕೃಪೆ ಮಾಡುವುದಕ್ಕೆ ಸಂತರಿಗೆ ಗ್ರಂಥಗಳದ್ದೇ ಅವಶ್ಯವಿರುತ್ತದೆಂದೇನೂ ಇಲ್ಲ. ಅವರು ಯಾರ ಮೇಲೆ ಕೃಪೆ ಮಾಡುತ್ತಾರೋ ಅವರಲ್ಲಿ ಪಾಂಡಿತ್ಯವಿಲ್ಲದಿದ್ದರೂ ಅವರಿಗೆ ಆ ಗ್ರಂಥದ ಅರ್ಥವು ಅತ್ಯಂತ ಸಹಜವಾಗಿ ತಿಳಿಯುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ. Mm-hmm.